ಟೀಮ್ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಂದ ಚೇಸಿಂಗ್ ಮಾಸ್ಟರ್ ಎಂದು ಕರೆಸಿಕೊಳ್ಳುತ್ತಾರೆ. ಚೇಸಿಂಗ್ ವೇಳೆ ಕೊಹ್ಲಿ ಹಲವು ಬಾರಿ ತಂಡಕ್ಕೆ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲೂ ಕೊಹ್ಲಿ ಶತಕವನ್ನ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ರು. ಅಲ್ಲದೆ ಚೇಸಿಂಗ್ನಲ್ಲಿ 24ನೇ ಶತಕವನ್ನ ಬಾರಿಸಿದ ಸಾಧನೆಯನ್ನ ಮಾಡಿದ್ರು. ಹೀಗಿದ್ರೂ ಅಂಕಿ ಅಂಶಗಳ ಲೆಕ್ಕಾಚಾರದಲ್ಲಿ ಮಾಜಿ ಕ್ಯಾಪ್ಟನ್ ಧೋನಿ ಕೊಹ್ಲಿಗಿಂತ ಬೆಸ್ಟ್ ಎನಿಸಿದ್ದಾರೆ. ಹೌದು, ಕೊಹ್ಲಿ ಚೇಸಿಂಗ್ನಲ್ಲಿ ಮಾಸ್ಟರ್ರೇ ಆಗಿರಬಹುದು, ಆದರೆ ಚೇಸ್ ಮಾಡಿ ಗೆದ್ದ ಪಂದ್ಯಗಳಲ್ಲಿ ಧೋನಿ ಸರಾಸರಿ ಕೊಹ್ಲಿಯ ಸರಾಸರಿಗಿಂತ ಹೆಚ್ಚಿದೆ. ಧೋನಿ 72 ಇನ್ನಿಂಗ್ಸ್ಗಳಲ್ಲಿ 99.85 ಸರಾಸರಿಯಲ್ಲಿ 2,696 ರನ್ಗಳನ್ನು ಗಳಿಸಿದ್ದಾರೆ. ಇನ್ನು ಕೊಹ್ಲಿ ಅವರು 77 ಇನ್ನಿಂಗ್ಸ್ಗಳಿಂದ 99.04 ಸರಾಸರಿಯಲ್ಲಿ 4,853 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಮೂಲಕ ಸಕ್ಸಸ್ಫುಲ್ ರನ್ ಚೇಸ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ಸರಾಸರಿ ಹೊಂದಿರುವ ಆಟಗಾರರ ಪಟ್ಟಿಯಲ್ಲಿ ಧೋನಿ ಮೊದಲ ಹಾಗೂ ಕೊಹ್ಲಿ ಅವರು ಎರಡನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಮೈಕೆಲ್ ಬೆವೆನ್, ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್, ಇಂಗ್ಲೆಂಡ್ನ ಜೋ ರೂಟ್, ಆಸ್ಟ್ರೇಲಿಯಾದ ಮಾಜಿ ಕ್ಯಾಪ್ಟನ್ ಮೈಕೆಲ್ ಕ್ಲಾರ್ಕ್ ಕ್ರಮವಾಗಿ 3, 4, 5 ಮತ್ತು 6ನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ.